ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಭಾರಿ ಅವಘಡ, ಸ್ವಲ್ಪದರಲ್ಲೇ ಉಳಿದ ಪೌರ ಕಾರ್ಮಿಕೆಯ ಪ್ರಾಣ, ಕ್ಷಣದಲ್ಲೇ ಧರೆಗುಳಿದ ಬೃಹತ್ ಮರ, ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಕಟ್, ಮನೆಯ ಮೇಲೆ ಮರ ಬಿದ್ದು ಕಟ್ಟಡ, ಮನೆಯ ಮುಂದೆ ನಿಂತಿರುವಂತಹ ಕಾರಿಗೂ ಕೂಡ ಹಾನಿ, ಕಸ ಸಂಗ್ರಹಣೆ ಮಾಡ್ತಾ ಇದ್ದಂತಹ ಪೌರ ಕಾರ್ಮಿಕೆ ಕೂದಲೆಳೆಯ ಅಂತರದಲ್ಲಿ ಬಚಾವ್ ಆಗಿದ್ದಾರೆ. ಗೋವಿಂದರಾಜ್ ನಗರ ವ್ಯಾಪ್ತಿಗೆ ಬರುವಂತಹ ಸರಸ್ವತಿ ನಗರದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಇಡೀ ಸುರಿದಂತಹ ಮಳೆಗೆ ಈ ಮರ ನೆಂದು ಹೋಗಿತ್ತು, ಜೊತೆಗೆ ಕುಂಬು ಕೂಡ ಆಗಿತ್ತು. ಹಾಗಾಗಿ ಬೆಳಗ್ಗೆ 8 ಗಂಟೆಯ ಸುಮಾರಿಗೆ ಏಕಾಏಕಿಯಾಗಿ ಧರೆಗೆ ಉರುಳಿದೆ. ಮರ ಬೀಳುತ್ತೆ ಅಂತ ಗೊತ್ತಾದಂತಹ ಹಿನ್ನೆಲೆಯಲ್ಲೇ ಬಿಬಿಎಂಪಿಗೆ ಸಾಕಷ್ಟು ದೂರನ ಕೂಡ ಕೊಟ್ಟಿದ್ರು. ದೂರು ನೀಡಿದ್ರು ಕೂಡ ಮರವನ್ನ ತೆರವು ಮಾಡದೆ ಹಾಗೆ ಬಿಟ್ಟಿದ್ರು ಪಾಲಿಕೆ. ಇದೀಗ ಏಕಾಏಕಿ ಮರ ಧರೆಗುಳಿದು ಬಿದ್ದಿದೆ. ಸದ್ಯಕ್ಕೆ ಯಾರಿಗೂ ಕೂಡ ಪ್ರಾಣಾಪಾಯವಾಗಿಲ್ಲ. ಅಂದ್ರೆ ಎಷ್ಟು ಕಂಪ್ಲೇಂಟ್ಗಳನ್ನ ಕೊಟ್ಟರು ಕೂಡ ಬಿಬಿಎಂಪಿಯ ಅಸಡ್ಡೆ ಎಂಥದ್ದು ಅಂತ ಎದ್ದು ಕಾಣಿಸುತ್ತೆ. ಯಾರ್ದಾದ್ರೂ ಪ್ರಾಣ ಜೀವಕ್ಕೆ ಹಾನಿಯಾದ್ರೆ ಮಾತ್ರ ಬಿಬಿಎಂಪಿ ಹೋಗಿ ಒಂದಷ್ಟು ಹಣವನ್ನ ಕೊಟ್ಟು ಸಾಂತ್ವನವನ್ನ ಹೇಳಿ ಬರುತ್ತೋ ಏನೋ. ಈ ರೀತಿಯಾದಂತಹ ಘಟನೆಗೆ ಮಾತ್ರ ಹತ್ರ ಬರೋಲ್ಲ, ಜೊತೆಗೆ ಏನಾದ್ರೂ ಸಂಭವಿಸಿದಾಗ ಮಾತ್ರ ಇದಕ್ಕೆ ಏನೋ ಒಂದು ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡುತ್ತೆ. ಕಾದು ನೋಡ್ಬೇಕಾಗಿದೆ. ಬೆಂಗಳೂರಿನಲ್ಲಿ ಸಾಕಷ್ಟು ಏರಿಯಾಗಳಲ್ಲಿ ಇದೇ ರೀತಿಯಾದಂತಹ ಕುಂಭ ಬಿದ್ದಿರುವಂತಹ ಮರಗಳಿದೆ, ಅದನ್ನ ತೆರವುಗೊಳಿಸುತ್ತಾ ಅನ್ನುವಂಥದ್ದನ್ನ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.